ನಮಸ್ಕಾರ, ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ಅಡುಗೆ ಗಾರ್ಲಿಕ್ ಚಿಕನ್. ಗಾರ್ಲಿಕ್ ಚಿಕನ್ಗೆ ಬೇಕಾಗಿದ್ದ ಪದಾರ್ಥಗಳು: ಚಿಕನ್, ಕರ್ಡ್, ಸ್ಪ್ರಿಂಗ್ ಆನಿಯನ್ಸ್, ಕರಿಬೇವು, ನಿಂಬೆಕಾಯಿ ಜ್ಯೂಸ್, ಆನಿಯನ್ಸ್, ವೆನಿಗರ್, ಗಾರ್ಲಿಕ್, ಸಾಲ್ಟ್, ಕೊತ್ತಂಬರಿ, ಖಾರದ ಪುಡಿ, ಶುಗರ್, ಬ್ಲ್ಯಾಕ್ ಪೆಪ್ಪರ್, ಆಯಿಲ್, ಜೀರಿಗೆ, ರೆಡ್ ಚಿಲ್ಲಿ. ಮುಂಚೆ ಒಂದು ಬೌಲ್ ತಗೊಂಬೋಣ. ಇದರಲ್ಲಿ ಸ್ವಲ್ಪ ಮೊಸರು, ಸ್ವಲ್ಪ ನೀರು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಜ್ಜಿಗೆ ಥರ ಮಾಡ್ಕೋಬೇಕು. ಹೆಚ್ಚು ಚೆನ್ನಾಗಿ ಬೀಟ್ ಆಗಿದ ಮೇಲೆ ಇದರಲ್ಲಿ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗೆ ಮಿಕ್ಸ್ ಆಗಿದ್ಮೇಲೆ ಇದರಲ್ಲಿ ಚಿಕನ್ನ ಹಾಕ್ಕೋಬೇಕು. ಈ ಮಿಶ್ರಣವನ್ನು ಒಂದಿನ ಫುಲ್ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ಚೂರು ಜೀರಿಗೆ, ಚೂರು ಗಾರ್ಲಿಕ್, ರೆಡ್ ಚಿಲ್ಲಿ. ರೆಡ್ ಚಿಲ್ಲಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದರಲ್ಲಿ ಆನಿಯನ್ಸ್ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದರಲ್ಲಿ ಕರಿಬೇವು, ಸ್ಪ್ರಿಂಗ್ ಆನಿಯನ್ಸ್, ಒಂಚೂರು ಶುಗರ್ ಇದೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗೋಯ್ತು. ಇವಾಗ ಇದರಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದ ಚಿಕನ್ನ ಇದರಲ್ಲಿ ಹಾಕ್ಕೊಂಬೋಣ. ಚಿಕನ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಚೂರು ಖಾರ, ಚೂರು ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಇದು ಚೆನ್ನಾಗೆ ಕುಕ್ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇದರ ಮೇಲೆ ಸ್ವಲ್ಪ ವೆನಿಗರ್ ಹಾಕ್ಕೊಂಬಿಟ್ಟು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಇವಾಗ ಸರ್ವ್ ಮಾಡ್ಕೊಂಬೋಣ. ಗಾರ್ಲಿಕ್ ಚಿಕನ್ ರೆಡಿ ಆಯಿತು. ಇದರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್, ಕೊತ್ತಂಬರಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ, ಬಿಸಿ ಬಿಸಿಯಾಗಿರುವಂಥ ಗಾರ್ಲಿಕ್ ಚಿಕನ್ ರೆಡಿ ಆಯಿತು. ಹ್ಯಾಪಿ ಈಟಿಂಗ್.